ಅಲ್ಲ ಪಿಡಿಎಫ್ ಕಳಿಸ್ತೀವಿ ಆಯ್ತಾ ಸರ್ ಹೌದು ಸರ್ ಸುದೀಪ್ ಸರ್ ಅವ್ರ ಸ್ಟ್ಯಾಂಡನ್ನೇ ನಾನು ಹೇಳ್ತಾ ಇರೋದು ಕಾನೂನಾತ್ಮಕವಾಗಿ ಬಗೆಹರಿಸಿದಾಗಲೇ ಜನರಿಗೆ ಸತ್ಯ ಅಸತ್ಯತೆ ಗೊತ್ತಾಗೋದು ನಾವು ಒಳ ಒಪ್ಪಂದದಲ್ಲಿ ಕುತ್ಕೊಂಡು ಮಾತಾಡಿ ಡಿಸ್ಕಷನ್ ಮಾಡಿದ್ರೆ ಸತ್ಯಾಸತ್ಯತೆ ಗೊತ್ತಾಗಲ್ಲ ಉಳುಕುಗಳಿರ್ಬೋದು ಅನ್ನೋ ಒಂದು ಕಪ್ಪುಚುಕ್ಕೆ ನಮ್ಮೇಲೆ ಬರುತ್ತೆ ಕಪ್ಪುಚುಕ್ಕೆ ಇಲ್ಲದೆ ಇರೋದಕ್ಕೇನೆ ನಾವು ಕಾನೂನಾತ್ಮಕವಾಗಿ ಹೋಗಿ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ಒಂದು ಪ್ರಶ್ನೆ ನಾಳೆ ಈಗ ಶಿವಣ್ಣ ಮತ್ತು ರವಿಚಂದ್ರನವರೆಗೂ ಕೂಡ ಆಹ್ವಾನ ಕೊಡ್ತೀವಿ ಅಂತ ಒಂದು ಮಾತುಕತೆ ನಡೆದಿದೆ ಆ ಹಂತಕ್ಕೆ ತಲುಪುತ್ತಾ ಅಥವಾ ಫೈನಲಿ ಕಾನೂನು ಮುಖಾಂತರ ಹೋಗುವಂತ ಈಗ ಅದು ಇದುವರೆಗೂ ಬಂದಿಲ್ಲ ಬ್ರದರ್ ಅದು ಬಂದಾದ ನಂತರ ಏನ್ ತೀರ್ಮಾನ ತಗೊಳ್ತಾರೆ ಸುದೀಪ್ ಸರ್ ಕುಮಾರ್ ಅವರ ಪರವಾಗಿ ಫಿಲ್ಮ್ ಚೇಂಬರ್ ನಿರ್ದೇಶಕರ ಸಂಘ ನಿರ್ಮಾಪಕರ ಸಂಘ ಸಿನಿಮಾಟೋಗ್ರಾಫರ್ಸ್ ಅಸೋಸಿಯೇಷನ್ ಹೀಗೆ ಒಕ್ಕೂಟ ಹೀಗೆ ಎಲ್ಲಾ ಸಂಘಗಳು ಅವ್ರ ಬೆನ್ನಿಗೆ ನಿಂತಿರುವಂತದ್ದು ಯಾಕೆಂದ್ರೆ ಅವ್ರ ಪರವಾಗಿ ಮಾತಾಡಿರುವಂತದ್ದು ಪ್ರೆಸ್ ಮೀಟ್ ಗಳಲ್ಲಿ ಸೊ ಸುದೀಪ್ ಸರ್ ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿರುವಂತದ್ದು ಎಲ್ಲೋ ಒಂದ್ ಕಡೆ ಸುದೀಪ್ ಅವರು ಕಾರ್ನರ್ ಆಗ್ತಿದ್ದಾರೆ ಸರ್ ಅದು ಒಂದ್ ಹೇಳ್ತೀನಿ ಸರ್ ಯಾರು ಯಾರ ಪರವಾಗಿ ನಿಂತ್ಕೊಳ್ತಾರೆ ಅನ್ನೋದು ಅವ್ರವ್ರು ಬಿಟ್ಟಿದ್ದು ಸರ್ ಸತ್ಯ ಅಸತ್ಯತೆನ ಯಾರು ತಿರ್ಚಕ್ಕಾಗಲ್ಲ ಸರ್ ಕಾನೂನಿಗಿಂತ ದೊಡ್ಡವರು ನಿರ್ದೇಶಕರ ಸಂಘನೂ ಅಲ್ಲ ಸಿನಿಮಾಟೋಗ್ರಫಿ ಸಂಘನೂ ಅಲ್ಲ ಚೇಂಬರು ಅಲ್ಲ ಸರ್ ಸುಳ್ಳು ಎನ್ ಕುಮಾರ್ ಹೇಳ್ತಿದಾರ ಸುದೀಪ್ ಹೇಳ್ತಿದಾರ ಅನ್ನೋ ತೀರ್ಮಾನ ತಗೊಳ್ಳೋದು ಯಾರು ಸರ್ ಕಾನೂನು ಆ ಕಾನೂನಲ್ಲಿ ನಾವು ಹೇಳಕ್ ರೆಡಿ ಇರೋದಕ್ಕೆ ಧೈರ್ಯವಾಗಿ ನಾವು ಕಾನೂನು ಅಂತ ಇದ್ದೀವಿ ಸರ್ ಹಂಗನ್ಬಿಟ್ಟು ಅವರೆಲ್ಲ ಅವ್ರ ಬೆನ್ನಿಂದೆ ನಿಂತಿದ್ದಾರೆ ಅನ್ನೋ ಬೇಸರ ನಮಗಿಲ್ಲ ಸರ್ ಅವ್ರಿಗೆ ಯಾವ ರೀತಿ ಹೋಗಿ ಏನು ಹೇಳಿದಾರೋ ಅವ್ರು ಏನಕ್ಕೆ ಅವ್ರ ಬೆನ್ನಿಂದೆ ನಿಂತಿದ್ದಾರೋ ನಮಗೆ ಗೊತ್ತಿಲ್ಲ ಸರ್ ಆರ್ಬಿಟ್ರರಿ ಕಮಿಟಿ ಅಂತ ಇದೆ ಅಂತೆ ಸೊ ಅಲ್ಲಿ ಏನಾದ್ರು ಮಾತುಕತೆ ಸಾಧ್ಯತೆ ಇದೆಯಾ ಇಲ್ಲ ಥ್ಯಾಂಕ್ ಯು ಆಲ್ ನಮಸ್ಕಾರಗಳು ಈ ಒಂದು ಪ್ರೆಸ್ ಮೀಟ್ ಕರೆಯೋದಕ್ಕೆ ಮುಖ್ಯವಾದ ಉದ್ದೇಶ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಎನ್ ಕುಮಾರ್ ಮತ್ತು ಸುದೀಪ್ ಅವರ ಮಧ್ಯದಲ್ಲಿ ನಡೆಯುತ್ತಿರುವಂಥ ಕೆಲವು ವಿಚಾರಗಳರ ಸ್ಪಷ್ಟೀಕರಣವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಲ್ಲಿ ನಾನು ಸುದೀಪ್ ಅವರ ಪರವಾಗಿ ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಸುದೀಪ್ ಅವರ ಅಭಿಮಾನಿಗಳಿರ್ಬೋದು ಅವ್ರನ್ನ ಇಷ್ಟಪಡುವಂಥ ಜನರಿರ್ಬೋದು ಅದರ ಜೊತೆಯಲ್ಲಿ ನೀವು ಪತ್ರಿಕೋದ್ಯಮದವರು ಎಲ್ಲರೂ ಸುದೀಪ್ ಅವ್ರ ಮೇಲೆ ಹಾಗೂ ಚಿತ್ರರಂಗದಲ್ಲಿ ಮೇಲೆ ಇಟ್ಟಿರೋ ಪ್ರೀತಿಗೆ ಇವತ್ತು ಈ ಮುಖಾಂತರ ಅವ್ರಿಗೆ ಎಲ್ಲ ವಿಚಾರಗಳನ್ನ ತಿಳಿಸ್ಬೇಕು ಅಂತೇಳಿ ಭಾಳಷ್ಟು ಜನ ನನ್ನ ಕೇಳಿ ಸ್ಪಷ್ಟೀಕರಣ ಕೇಳ್ತಾ ಇದ್ರು ಅದಕ್ಕೆ ಇವತ್ತು ಸ್ಪಷ್ಟೀಕರಣ ಕೊಡೋಕ್ಕೆ ನಾನು ಇಲ್ಲಿ ಕೂತಿದ್ದೀನಿ ಎರಡನೇದಾಗಿ ಇಲ್ಲಿ ಯಾವುದೇ ಒಂದು ಸ್ಪಷ್ಟೀಕರಣ ಅವರು ಯಾರೋ ಎನ್ ಕುಮಾರು ಚೇಂಬರು ಇನ್ನೊಂದು ಮತ್ತೊಂದು ಹೇಳಿರೋದಕ್ಕೆ ಸ್ಪಷ್ಟೀಕರಣ ಆಗಲಿ ಇಲ್ಲ ಅವ್ರ ಬಗ್ಗೆ ಆರೋಪ ಆಗಲಿ ಅಥವಾ ಪ್ರತ್ಯಾರೋಪ ಮಾಡೋದಕ್ಕೆ ನಾವು ಇಲ್ಲಿ ಕೂತಿಲ್ಲ ಏನು ವಿಚಾರ ನಡೆದಿದೆ ಮೊದಲಿನಿಂದ 4-5 ವರ್ಷಗಳ ಕಾಲದಿಂದ ಏನೇನು ಆಗ್ತಾ ಬಂತು ಅನ್ನೋದಕ್ಕೆ ನಾನು ಒಬ್ಬ ಪ್ರತ್ಯಕ್ಷದರ್ಶಿ ಆಗಿದ್ದೆ ಆ ಪ್ರತ್ಯಕ್ಷದರ್ಶಿಯಾಗಿ ಏನೇನಾಗಿದೆ ಅಂತ ಸಂಪೂರ್ಣವಾದ ವಿವರಣೆನ ಎಳೆ ಎಳೆಯಾಗಿ ನಾನು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ಮೊದಲಿಗೆ ಸುದೀಪ್ ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇದುವರೆಗೂ ಸುದೀಪ್ ಅವರು ಏನೇನು ಚಿತ್ರರಂಗದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಎಷ್ಟೆಷ್ಟು ನಿರ್ಮಾಪಕರುಗಳಿಗೆ ಪಾರ್ಥ ಸಿನಿಮಾದಿಂದ ಹಿಡಿದು ಇತ್ತೀಚಿನಿಗೆ ರಿಲೀಸ್ ಆದಂಥ ವಿಕ್ರಾಂತ್ ರೋಣ ಸಿನಿಮಾವರೆಗೂ ಅವರು ಎಷ್ಟರ ಮಟ್ಟಿಗೆ ಸಹಾಯ ಮಾಡಿದ್ದಾರೆ ನಿರ್ಮಾಪಕರ ಪರವಾಗಿ ನಿಂತ್ಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಚಿತ್ರರಂಗದ ನಿರ್ಮಾಪಕರ ಅಷ್ಟೇ ಅಲ್ಲದೆ ಹೊರಗಡೆ ಇರುವಂಥ ಭಾಳಷ್ಟು ಜನಕ್ಕೂ ಕೂಡ ಕಷ್ಟ ಸುಖಗಳಲ್ಲಿ ಅವರು ಯಾವತ್ತೂ ಇಲ್ಲ ಅಂತೇಳಿಲ್ಲ ಅವ್ರ ಬಗ್ಗೆ ಇದುವರೆಗೂ ಒಂದೇ ಒಂದು ಕಪ್ಪು ಚುಕ್ಕಿ ಚೇಂಬರಲ್ಲಿ ಇಲ್ಲ ಇದನ್ನು ಅವರು ಎಷ್ಟರ ಮಟ್ಟಿಗೆ ಮಾಡ್ತಾ ಬಂದಿದ್ದಾರೆ ಅನ್ನೋದಕ್ಕೆ ನಮ್ಮ ಬಣಕರ್ ಅವರು ಅವರ ಒಂದು ಸ್ಪೀಚಲ್ಲೇ ಉದಾಹರಣೆ ಕೊಟ್ಟಿದ್ದಾರೆ ಇನ್ನೂ ಒಂದು 10 ಹಲವಾರು ವಿಚಾರಗಳನ್ನ ನಾವು ಎಲ್ಲಿ ಹೇಳಬೇಕು ಅಲ್ಲಿ ಹೇಳೋಣ ಇವತ್ತು ಅದನ್ನು ಹೇಳೋಂಥ ಅವಶ್ಯಕತೆ ಇಲ್ಲ ಎರಡನೇದಾಗಿ ಈಗ ಮಾತೃ ಸಂಸ್ಥೆಯಾದ ಚೇಂಬರ್ಗೆ ನಾವು ಯಾವತ್ತೂ ಗೌರವ ಕೊಟ್ಟಿದ್ದೀವಿ ಕೊಡ್ತಾ ಇದ್ದೀವಿ ಮುಂದೆ ಕೂಡ ಕೊಡ್ತೀವಿ
ಈ ವಿಚಾರವಾಗಿ ಮಾತೃಸಂಸ್ಥೆ ಚೇಂಬರ್ನಿಂದ ಅಧ್ಯಕ್ಷರಾದಂಥ ಭಾಮ ಹರೀಶ್ ಅವರು, ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು, ಬಣಕರ್ ಅವರು ಒಂದು ದಿನ ಸುದೀಪ್ ಅವ್ರ ಮನೆಗೆ ಬರ್ತಾರೆ. ಬಂದಾದ ನಂತರ ಅವರು ಎನ್ ಕುಮಾರ್ ಅವರ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನ ಒಂದು ಗಂಟೆ ಕಾಲ ಸಂಪೂರ್ಣವಾಗಿ ವಿವರಣೆ ಕೊಡ್ತಾರೆ. ಸಂಪೂರ್ಣವಾದ ವಿವರಣೆಯನ್ನು ಸುದೀಪ್ ಅವರು ಕೇಳ್ತಾರೆ. ಕೇಳಿದ ನಂತರ ಕೆಲವು ಗಂಟೆಗಳ ಕಾಲ ಏನೇನಾಯಿತು, 5-6 ವರ್ಷದಿಂದ ಏನೇನಾಯಿತು, ಯಾಕೆ ಏನು ಎತ್ತ ಅನ್ನೋ ಅಷ್ಟು ವಿಚಾರನ ಅವ್ರಿಗೆ ಮಂದಟ್ ಮಾಡಿಕೊಡ್ತಾರೆ. ಮಂದಟ್ ಮಾಡಿಕೊಟ್ಮೇಲೆ ಅವ್ರು ಹೋಗ್ತಾರೆ. ಅದಾದ ನಂತರ ಒಂದು ಮಾತೃಸಂಸ್ಥೆಗೆ ಕಂಪ್ಲೇಂಟ್ ಮುಖಾಂತರನೋ ರಿಕ್ವೆಸ್ಟ್ ಮುಖಾಂತರನೋ ಎನ್ ಕುಮಾರ್ ಅವ್ರು ಹೋಗಿರೋದ್ರಲ್ಲಿ ತಪ್ಪಿಲ್ಲ. ಅದನ್ನು ಹೋಗಿ ಅವರು ಪತ್ರ ಕಳಿಸ್ತಾರೆ. ಆ ಪತ್ರ ಕಳಿಸಿದ್ದಕ್ಕೆ ಮೊದಲನೇ ಪತ್ರಕ್ಕೆ ಉತ್ತರನ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಯಾಕಂದರೆ ನಾವು 5-6 ಪತ್ರ ಬರೆದಿದ್ದೀವಿ, ನಮ್ಗೆ ಉತ್ತರನೇ ಬಂದಿಲ್ಲ ಅಂತ ಒಂದು ತಪ್ಪು ಸಂದೇಶನ ಕೊಟ್ಟಿರೋದಕ್ಕೆ ನಾನು ಇದನ್ನು ಹೇಳ್ತೀನಿ. ಆ ಪತ್ರ ನಾವು ಏನು ಕೊಟ್ಟಿದ್ದೀವಿ, ಡೇಟ್ ಸಮೇತ ಅಕ್ನಾಲೇಜ್ ಸಮೇತ ನಿಮಗೆ ಆಮೇಲೆ ನಾನು ಕೊಡ್ತೀನಿ, ಎಲ್ಲರಿಗೂ ಒಂದೊಂದು ಪ್ರತಿ ಕೊಡ್ತೀನಿ. ಸೊ ನಾವು ಅದಕ್ಕೆ ಕೊಟ್ಟಿದ್ದೀನಿ. ಅದಾದ ನಂತರ ಒಂದೇ ವಿಚಾರನ 2 ಬಾರಿ 3 ಬಾರಿ 5 ಬಾರಿ ಪತ್ರ ಬರೆದಾಗ ಎಲ್ಲದಕ್ಕೂ ಉತ್ತರ ಹೇಳಕ್ಕೆ ಕೂತ್ಕೊಳಕ್ಕೆ ಆಗಲ್ಲ. ಯಾಕಂದರೆ ಸುದೀಪ್ ಅವ್ರದ್ದು ಒಂದು ಮನೆ, ಅವ್ರ ಮನೇಲಿ ಒಂದು ಕಷ್ಟ ಸುಖ ಜೀವನ, ಬೇರೆ ಬೇರೆ ರೀತಿಯಾದ ಒಂದು ಆಸ್ಪತ್ರೆ, ವಯಸ್ಸಾಗಿರೋ ತಂದೆ ತಾಯಿ, ಇನ್ನೊಂದು ಮತ್ತೊಂದಿದೆ. ಒಂದು ಇನ್ವಿಟೇಷನ್ನೇ 10 ಜನ ತಂದುಕೊಟ್ಟಾಗ ಒಂದೇ ಮದುವೆ ಇರುತ್ತೆ, ಒಂದೇ ಸತಿ ಹೋಗೋಕ್ಕಾಗೋದು. ಅದೇ ರೀತಿಯಾಗಿ ಒಂದು ಸತಿ ನಾವು ಉತ್ತರ ಕೊಟ್ಟಿದ್ದೀವಿ, ಅದೇ ವಿಚಾರನ ಪದೇ ಪದೇ 5 ಬಾರಿ ಬರೆದಿದ್ದಾರೆ. ಆ ಪತ್ರಗಳು ಕೂಡ ನಿಮಗೆ ಕೊಟ್ಟಿದ್ದಾರೆ. ಓಕೆ, ನಾವು ಮಾತೃಸಂಸ್ಥೆಗೆ ನಾವು ಅಗೌರವ ತೋರಿಸಿದ್ವಿ, ಇನ್ನೊಂದು ಮತ್ತೊಂದು ಅನ್ನೋದು ಎಲ್ಲೂ ಬರಲ್ಲ. ನಮ್ಗೆ ಇವತ್ತು ಮಾತೃಸಂಸ್ಥೆ ಮೇಲೆ ಗೌರವ ಇದೆ. ಆ ಮಾತೃಸಂಸ್ಥೆಯಲ್ಲಿ ಇರುವಂಥ ಬಂದಂಥ ವ್ಯಕ್ತಿಗಳಲ್ಲಿ ಇವತ್ತು ಎಷ್ಟು ಜನ ಅವ್ರ ಪರವಾಗಿ ನಿಂತ್ಕೊಂಡು ಮಾತನಾಡ್ತಿದ್ದಾರೆ ಅನ್ನೋದು ನೀವು ನೋಡ್ತಾ ಇದ್ದೀರಾ. ಯಾಕೆ ಮಿಕ್ಕಿದವರು ಅಧ್ಯಕ್ಷರಾಗಲಿ ಇನ್ನೊಬ್ಬರಾಗಲಿ ಶಿಲ್ಪಾ ಶ್ರೀನಿವಾಸ್ ಆಗಲಿ ಕುತ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ಯಾವುದು ಕುತ್ಕೊಂಡವರು ಸರಿ ಇಲ್ಲ, ಸರಿ ಇದ್ದಾರೆ, ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಏನಾಯಿತು ಅನ್ನೋ ವಿಚಾರನ ಸಂಪೂರ್ಣವಾಗಿ ತಿಳಿಸಿದ್ದೀವಿ. ಒಂದ್ಸಲ ತಿಳಿಸಾದ ಮೇಲೆ ಪದೇ ಪದೇ ತಿಳಿಸಿ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಅಂದರೆ ಅರ್ಥ ಗೊತ್ತಾಗ್ತಾ ಇಲ್ಲ. ನೇರವಾಗಿ ಬಂದಾಗ ಸಂಪೂರ್ಣವಾಗಿ 2-3 ಗಂಟೆಗಳ ಕಾಲ ವಿವರಣೆಯನ್ನು ಕೊಟ್ಟಿದ್ದೀವಿ. ಪತ್ರದ ಮುಖಾಂತರ ಕೂಡ ವಿವರಣೆ ಕೊಟ್ಟಿದ್ವಿ. ಇದಾದಮೇಲೂ ಕೂಡ ನಾವು ಮತ್ತೆ ಏನು ವಿವರಣೆ ಕೊಡಬೇಕು ಅನ್ನೋದು ನಮಗೆ ತೋಚ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮಾತೃಸಂಸ್ಥೆಗೆ ಹೋಗಿ ಮತ್ತೆ ಮತ್ತೆ ವಿವರಣೆ ಕೊಡೋಕ್ಕೆ ಹೋಗಲಿಲ್ಲ. ಮೂರನೇದಾಗಿ ಈಗ ಇದು ಯಾವ ರೀತಿ ಶುರು ಆಯಿತು, ಏನಾಯಿತು, ಏನಕ್ಕೆ ಈ ಹಂತಕ್ಕೆ ಬಂದಿದೆ ಅನ್ನೋದನ್ನು ನನಗೆ ತಿಳಿರುವಂಥ ವಿಚಾರಗಳನ್ನ ಸಂಪೂರ್ಣವಾಗಿ ಹೇಳ್ತೀನಿ. ಇದು ಭಾಳ ಮುಖ್ಯವಾದ ಘಟ್ಟ. ಎನ್ ಕುಮಾರ್ ಅವರು ಸುದೀಪ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡಿ, ಸರ್, ಮುಕುಂದ ಮುರಾರಿ ಅನ್ನೋ ಸಿನಿಮಾ ರಿಲೀಸ್ ಆಗಿ 8ನೇ ದಿನಕ್ಕೆ ಡಿಮಾನಿಟೈಸೇಷನ್ ಬಂದು ಸಣ್ಣ ಪುಟ್ಟ ಫೈನಾನ್ಷಿಯಲ್ ತೊಂದರೆ ಆಗಿದೆ. ರನ್ನಾ ಸಿನಿಮಾ ಹಿಂದಿನ ದಿನ ರನ್ನಾ ಸಿನಿಮಾದ ನಿರ್ಮಾಪಕರಿಗೆ ನಾನು ಒಂದಷ್ಟು ಹಣ ಸಹಾಯ ಮಾಡಿರ್ತೀನಿ, ಆ ಹಣ ಸಹಾಯ ಮಾಡಿರೋದು ನನಗೆ ವಾಪಸ್ ಬಂದಿಲ್ಲ ಅಂತ ಹೇಳಿಕೊಂಡು, ಇದೆಲ್ಲದರಿಂದ ಒಂದು ಸ್ವಲ್ಪ ತೊಂದರೆ ಆಗೋಗಿದೆ ಸರ್, ನಾವು ನೀವು ವಿಶ್ವಾಸದಲ್ಲಿದ್ದೀವಿ, 4 ಸಿನಿಮಾಗಳನ್ನ ನಾವು ಪ್ರೊಡ್ಯೂಸ್ ಮಾಡಿದ್ವಿ, ಇನ್ನೊಂದು ಸಿನಿಮಾ ಮಾಡಿಕೊಟ್ಟು ನನ್ನ ತೊಂದರೆಯಿಂದ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊಂಡು ಬರ್ತಾರೆ. ಆವಾಗ ಆಯಿತು ಅಂತೇಳಿ ಸುದೀಪ್ ಅವರು ಕೂಡ, ನೋಡೋಣ ಕುಮಾರ್, ಮಾಡೋಣ, ಒಳ್ಳೆ ನಿರ್ದೇಶಕರನ್ನ ಹುಡುಕಿ, ನೀವು ಹುಡುಕಿ, ನಾನು ಹುಡುಕ್ತೀನಿ ಅಂತ ನಾವು ಒಂದಷ್ಟು ನಿರ್ದೇಶಕರುಗಳನ್ನ ಹೇಳಿರ್ತೀವಿ. ಅವರು ಕೂಡ ಒಂದಷ್ಟು ನಿರ್ದೇಶಕರುಗಳನ್ನ ಕರ್ಕೊಂಡ್ಬರ್ತಾರೆ. ಯಾವುದೂ ಸರಿಯಾಗಿ ಸೆಟ್ ಆಗ್ತಾ ಇರಲಿಲ್ಲ. ಅದಾದ ನಂತರ ಒಂದು ಬಾರಿ ಅವ್ರಿಗೆ ಕುಮಾರ್ ಅವ್ರ ತೊಂದರೆಯಲ್ಲಿರೋದು, ನನಗೂ ಕುಮಾರ್ ಸ್ನೇಹಿತರೆ ತೊಂದರೆಯಲ್ಲಿರೋದು ಗೊತ್ತಿದೆ, ಅದು ಗೊತ್ತಿಲ್ಲ ಅನ್ನೋ ಭಾವನೆ ಯಾವುದೇ ಕಾರಣಕ್ಕೂ ಇಲ್ಲ. ಆ ತೊಂದರೆಗಳಿಗೆ ನಾನು ಕೂತ್ಕೊಂಡು ಒಂದು ಕಾಲ 2 ಸಲ ಇದು ಮಾಡ್ತಾ ಬರ್ತೀವಿ. ಈ ಟೈಮ್ ಪ್ರೋಸೆಸ್ ಅನ್ನೋದು ಜಾಸ್ತಿ ಹಿಡಿತಾ ಹೋಗುತ್ತೆ. 3 ತಿಂಗಳು 6 ತಿಂಗಳು 1 ವರ್ಷ ಆಗ್ತಾ ಹೋಗುತ್ತೆ. ಈ ಟೈಮ್ ಪ್ರೋಸೆಸ್ ಅನ್ನೋದು ಜಾಸ್ತಿ ಹಿಡಿದಂಥ ಸಮಯದಲ್ಲಿ ಕುಮಾರ್ ಅವ್ರಿಗೂ ಒತ್ತಡಗಳು, ಫೈನಾನ್ಷಿಯಲ್ ಒತ್ತಡದಿಂದ ಅವ್ರು ಬಂದು ಅವರು ಮಾತಾಡ್ತಾ ಇದ್ದಂಥ ರೀತಿ ನೀತಿಗಳು ಒಂದು ಸ್ವಲ್ಪ ಬೇರೆ ಬೇರೆ ರೀತಿ ಆಗ್ತಾ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕುಮಾರ್ ಅವ್ರಿಗೆ ಒಬ್ಬ ನಿರ್ದೇಶಕರನ್ನ ಕಳಿಸ್ಕೊಡ್ತಾರೆ ಸುದೀಪ್ ಅವರು. ಈ ಕತೆ ನಾನು ಕೇಳಿದ್ದೀನಿ, ಚೆನ್ನಾಗಿದೆ, ಕೇಳಿ ಅಂತೇಳಿ ಹೇಳ್ತಾರೆ. ಆ ನಿರ್ದೇಶಕರು ಸಂಭಾವನೆ ಜಾಸ್ತಿ ಕೇಳಿದ್ರು, ಏನು ಸರ್ ಈ ನಿರ್ದೇಶಕ ಸಂಭಾವನೆ ಇಷ್ಟು ಕೇಳ್ತಿದ್ದಾನೆ, ಅವ್ರ ಹಿಂದಿನ ಸಿನಿಮಾ ಚೆನ್ನಾಗಿ ಹೋಗಿಲ್ಲ, ಇವನಿಗೇನಕ್ಕೆ ಇಷ್ಟು ಕೊಡಬೇಕು ಅಂತೇಳಿ ಮತ್ತೆ ಸುದೀಪ್ ಅವ್ರ ಹತ್ರ ಬರುತ್ತೆ. ಅದಾದ ಮೇಲೆ ಸುದೀಪ್ ಅವ್ರು ಒಂದು ಮಾತು ಹೇಳ್ತಾರೆ, ನಿರ್ದೇಶಕರ ಸಂಭಾವನೆ ಎಷ್ಟು ಏನು ಎತ್ತ ಅನ್ನೋದನ್ನು ನೀವು ಮಾತಾಡಿಕೊಂಡು ಒಂದು ಇತ್ಯರ್ಥಕ್ಕೆ ಬರಬೇಕು, ಇಲ್ಲ ಅವ್ರು ಕೇಳಿದಷ್ಟು ಕೊಡಬೇಕಾಗತ್ತೆ, ಇಲ್ಲ ಅವ್ರನ್ನ ನೀವು ಕಡಿಮೆ ಮಾಡಿಸೋದು ನಿಮ್ಮ ನಿರ್ಮಾಪಕರ ವಿಚಾರ, ಇದನ್ನು ನಾನೇ ಮಾಡಬೇಕಂದ್ರೆ ಹೆಂಗೆ, ಕತೆ ನನಗೆ ಈ ಕತೆ ಓಕೆ ಆಗಿದೆ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ಆ ಕತೆನ ಅವ್ರು ಮಾಡೋಕ್ಕೆ ಇಷ್ಟಪಡಲ್ಲ, ಆ ನಿರ್ದೇಶಕರ ಸಂಭಾವನೆಯನ್ನು ಒಪ್ಕೊಂಡು ಮಾಡೋಕ್ಕಾಗಲ್ಲ, ಆ ಸಿನಿಮಾನ ಬೇರೆ ಯಾರೋ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಮಾಡ್ತಾ ಹೋಗ್ತೀವಿ. ಇದಾದ ನಂತರ 2020 ಜನವರಿ ತಿಂಗಳಲ್ಲಿ ಸುದೀಪ್ ಅವರು ವಿಕ್ರಾಂತ್ ರೋಣ ಅನ್ನೋ ಸಿನಿಮಾ ಪ್ರಾರಂಭ ಮಾಡ್ತಾರೆ.
ಇವತ್ತಿಗೆ 3 ವರ್ಷ 7 ತಿಂಗಳಾಗಿದೆ ಆ ಸಿನಿಮಾ ಬಿಟ್ಟು ಬೇರೆ ಯಾವುದೇ ಸಿನಿಮಾ ಅವರು ಮಾಡಿರಲ್ಲ ಸೋ ಕೋವಿಡ್ ಅನ್ನೋದು 3 ಕೋವಿಡ್ ಗಳು ಬಂದು 2 ವರ್ಷಗಳ ಕಾಲ ಇದಾಗುತ್ತೆ ಅವರದು ಒಂದು ಸ್ವಲ್ಪ ಆರೋಗ್ಯದ ಏರುಪೇರುಗಳು ಹಿಂದೆ ಮುಂದೆ ಬಹಳಷ್ಟು ಆಗಿ ಬ್ಯಾಕ್ ಇಂಜುರಿ ಆಗಿ ಆಪರೇಷನ್ಸ್ ಬೇರೆ ಬೇರೆ ರೀತಿ ಆಗಿರುತ್ತೆ ಈ ಮಧ್ಯದಲ್ಲಿ ಕುಮಾರ್ ಅವರಿಗೆ ಸರಿಯಾಗಿ ಸ್ಪಂದಿಸಕಾಗಿರಲ್ಲ ಅವರು ಕೆಲವೊಂದು ಸಲಿ ಫೋನ್ ನಾನು ತಗ್ದಿಲ್ಲ ನನ್ನ ಕೆಲಸದ ಒತ್ತಡದಲ್ಲಿ ನನ್ನ ಆರೋಗ್ಯದ ತೊಂದರೆಯಲ್ಲಿ ಅದೇ ರೀತಿ ಸುದೀಪ್ ಅವರು ಕೂಡ ಅವರ ಒಂದು ಕೆಲಸದ ಒತ್ತಡ ಆರೋಗ್ಯ ತೊಂದರೆಗಳಲ್ಲಿ ಬಂದಾಗ ಭೇಟಿಯಾಗಕಾಗಿರಲ್ಲ ಅದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇಬ್ಬರ ಮಧ್ಯದೇನೋ ಸಿಗ್ತಾ ಇಲ್ಲ ಇನ್ನೊಂದು ಮತ್ತೊಂದು ಅಂತಾಗುತ್ತೆ ಒಂದು ಬಾರಿ ಅವರು ಇದೇನೋ ಸರಿ ಹೋಗ್ತಾ ಇಲ್ಲ ಅಂತೇಳಿ ಪ್ರಿಯಾ ಮೇಡಮ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ ಪ್ರಿಯಾ ಮೇಡಮ್ ಅವರು ಚಿತ್ರರಂಗದಲ್ಲಿ ಇದುವರೆಗೂ ಏನೂ ಇದು ಮಾಡಲ್ಲ ಇನ್ವಾಲ್ವ್ ಆಗಿರಲ್ಲ ಆದರೂ ಕೂಡ ಕುಮಾರ್ ಅವರು ಒಂದು ಫ್ಯಾಮಿಲಿ ಮೆಂಬರ್ ಥರ ಇರ್ತಾರೆ ಅದಕ್ಕೋಸ್ಕರ ಪ್ರಿಯಾ ಮೇಡಮ್ನವ್ರನ್ನ ಭೇಟಿ ಮಾಡಿದಾಗ ಪ್ರಿಯಾ ಮೇಡಮ್ಮು ಸ್ವಲ್ಪ ದೂರದಲ್ಲಿ ಇರ್ತಾರೆ ಅದಕ್ಕೋಸ್ಕರ ಅವರೇನು ಹೇಳ್ತಾರೆ ನಾನು ಹತ್ತಿರದಲ್ಲಿ ಕೋರ್ಮಂಗ್ಲಲ್ಲಿ ಒಂದು ಕಾಫಿ ಡೇಲಿ ಸಿಗೋಣ ಅಂತ ಹೇಳ್ತಾರೆ ನಾನು ಕೂಡ ಆ ಮೀಟಿಂಗ್ ಅಟೆಂಡ್ ಆಗಿರ್ತೀನಿ ಅದು ಹೋಗಿರೋಂಥ ಉದ್ದೇಶ ಪ್ರಿಯಾ ಮೇಡಮ್ ಅವರು ಕುಮಾರ್ ಅವ್ರನ್ನ ಕರೆದು ಮಾತಾಡೋಣ ಬನ್ನಿ ಅಂತ ಕರೆದಿರೋದಲ್ಲ ಕುಮಾರ್ ಅವರು ಇದೇನೋ ಒಂದು ಸ್ವಲ್ಪ ಟೈಮ್ಗೆ ಎಲ್ಲ ಮುಗಿತಾ ಇಲ್ಲ ದಯವಿಟ್ಟು ಒಂದು ಸಲ ಭೇಟಿ ಆಗೋಣ ಅಂದಾಗ ಒಂದು ವಿಶ್ವಾಸದಲ್ಲಿ ಅವ್ರು ಬಂದು ಭೇಟಿ ಆಗ್ತಾರೆ ಭೇಟಿ ಆದ ನಂತರ ಕೂತ್ಕೊಂಡು ಏನು ಎತ್ತ ಅಂತ ಪ್ರಿಯಾ ಮೇಡಮ್ ಮಾತಾಡಿ ಎಲ್ಲ ಅವರ ಕಷ್ಟ ಸುಖಗಳನ್ನ ತಿಳ್ಕೊಂಡು ಪ್ರಿಯಾ ಮೇಡಮ್ ಸುದೀಪ್ ಅವ್ರ ಹತ್ರ ಮಾತಾಡ್ತಾರೆ ಸುದೀಪ್ ಅವ್ರ ಹತ್ರ ಮಾತಾಡಿದ ನಂತರ ಒಂದು ದಿನ ನಾನು ಸುದೀಪ್ ಪ್ರಿಯಾ ಮೇಡಮ್ ಎಲ್ಲ ಕೂತ್ಕೊಂಡು ಮತ್ತೆ ಕುಮಾರ್ ಅವ್ರನ್ನ ಕರೆಸ್ತಾರೆ ಕುಮಾರ್ ಅವರು ಕರೆದು ಕೂತ್ಕೊಂಡು ಅವ್ರ ಪ್ರಾಬ್ಲಮ್ಗಳನ್ನ ಎಲ್ಲ ಹೇಳ್ಕೊಂಡಾದ್ಮೇಲೆ ಆಯಿತು ಇವಾಗ ಅರ್ಜೆಂಟ್ಗೆ ಕತೆ ಸಿಗ್ತಾ ಇಲ್ಲ ಇಲ್ಲ ನಿರ್ದೇಶಕರು ಸಿಗ್ತಾ ಇಲ್ಲ ಈ ಪ್ರಾಜೆಕ್ಟ್ ನಡೀತಾ ಇದೆ ನಿಮಗೆ ತೊಂದರೆ ಇದೆ ಅಂತ ಹೇಳ್ತೀರಾ ಅಂತೇಳಿ 5 ಕೋಟಿ ರೂಪಾಯಿಗಳನ್ನ ಈಗ ಎಮರ್ಜೆನ್ಸಿಗೆ ಕುಮಾರ್ ಅವ್ರಿಗೆ ಒಂದು ಸಹಾಯ ಆಗ್ಲಿಕ್ಕೆ ಕೊಡೋಣ ಅದರಲ್ಲಿ ಅವರು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳನ್ನ ಏನಿದೆ ಅದನ್ನು ತೀರಿಸ್ಕೊಳ್ಳಿ ಅದಾದ ನಂತರ ಬೇರೆ ಯಾವುದಾದ್ರೂ ಕತೆ ಒಳ್ಳೇದು ಬಂದಾಗ ಸಿನಿಮಾ ಮಾಡೋಣ ನಮ್ಮ ವಿಶ್ವಾಸ ಚೆನ್ನಾಗಿದೆ ಅಂತೇಳಿ ಹೇಳ್ತಾರೆ ಅದನ್ನು ನಾನು ಎನ್ ಕುಮಾರ್ ಅವ್ರಿಗೆ ಬಂದು ಹೇಳ್ತೀನಿ ಎನ್ ಕುಮಾರ್ ಅವರು ಅವತ್ತು ಸ್ವಲ್ಪ ಅವ್ರ ಟೆನ್ಷನ್ ಎಷ್ಟಿತ್ತು ಏನೋ ಗೊತ್ತಿಲ್ಲ ಆ ಒಂದು ಆ್ಯಂಗ್ರಿ ಮೂಡಲ್ಲಿ ಕೋಪ ಆಗ್ತಾರೆ ಏನು ಸರ್ ನನಗೇನು 5 ಕೋಟಿ ಏನು ದುಡ್ಡು ಕೊಟ್ಟು ಕಳಿಸ್ಬೇಕು ಅಂತಿದ್ದೀರಾ ಭಿಕ್ಷೆ ಕೊಡ್ತೀರಾ ಇನ್ನೊಂದು ಮತ್ತೊಂದು ನನಗೆ ಸಿನಿಮಾ ಮಾಡಿ ನನಗೆ ದುಡ್ಡೆಲ್ಲ ಬೇಡ ಅಂತ ಹೇಳ್ತಾರೆ ನನ್ನ ಹತ್ರನೇ ಹೇಳಿರೋದು ಅದಕ್ಕೆ ಸಾಕ್ಷಿಗಳು ಕೂಡ ಇದ್ದಾರೆ ಅವ್ರ ಸ್ನೇಹಿತರು ಸಾಕ್ಷಿ ಇದ್ದಾರೆ ಹೇಳಿದ್ದಾರೆ ಇದಾದ ನಂತರ ನನ್ನ ವಿಚಾರ ಅಂತಂದು ಸುದೀಪ್ ಅವ್ರಿಗೆ ಹೇಳ್ತೀನಿ ಸರ್ ಈ ಥರ ಹೇಳ್ತಿದ್ದಾರೆ ಅವ್ರಿಗೆ 5 ಕೋಟಿ ದುಡ್ಡು ಬೇಡವಂತೆ ಕೊಡೋದಾದರೆ ನಂದು ಎಷ್ಟು ಬರಬೇಕು 8 ಕೋಟಿ ಚಿಲ್ಡ್ರನೋ 9 ಕೋಟಿನೋ ಬರಬೇಕು ಅಷ್ಟು ಕೊಡೋಕ್ಕೆ ಹೇಳಿ ಇಷ್ಟು ಕೊಡೋಕ್ಕೆ ಹೇಳಿ ಅಂತಾರೆ ಸುದೀಪ್ ಅವ್ರು ಹೇಳ್ತಾರೆ ಬರಬೇಕಾದ್ರೆ ಅಂದರೆ ಏನರ್ಥ ಇದು ನಾನೇನಾದರೂ ದುಡ್ಡು ತೊಗೊಂಡಿದ್ದೀನಿ ಅವ್ರ ಹತ್ರ ಅವ್ರು ಹೇಳ್ತಾ ಇರೋದು ಸರಿ ಇಲ್ಲ ಅವ್ರು ಬಿಗಿನಿಂಗ್ ಬಂದಿದ್ದು 3 ವರ್ಷದಿಂದ ನನಗೆ ಮುಕುಂದ ಮುರಾರಿ ಡಿಮಾನಿಟೈಸೇಷನಿಂದ ತೊಂದರೆ ಆಯಿತು ಅದಾದಮೇಲೆ ರನ್ನ ಸಿನಿಮಾ ನಿರ್ಮಾಪಕರಿಗೆ ನಾನು ಹಣ ಹೆಲ್ಪ್ ಮಾಡಿದ್ದೆ ರಿಲೀಸ್ ಹಿಂದಿನ ದಿನ ಹೆಲ್ಪ್ ಮಾಡುವಾಗ ಅವ್ರ ಮನೆ ಪತ್ರನ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇವತ್ತು ಕೂಡ ಅದು ಕೋರ್ಟಲ್ಲಿ ಅದನ್ನು ತೊಗೊಳಕ್ಕೆ ಫೈಟ್ ಮಾಡ್ತಿದ್ದಾರೆ ಆದ್ದರಿಂದ ಅವರು ನಾನೇನೋ ದುಡ್ಡು ಕೊಡು ನಾನು ಕೊಡ್ತೀನಿ ಅಂತ ಹೇಳಿದರೆ ಪರವಾಗಿಲ್ಲ ಆವತ್ತು ಫೋನ್ ಮಾಡಿ ತೊಂದರೆ ಆಗ್ತಾಯಿದೆ ರಿಲೀಸ್ಗೆ ಅಂದಾಗ ನೀವು ಏನು ಬೇಕೋ ವ್ಯವಸ್ಥೆ ಮಾಡ್ಕೊಂಡು ಕೊಡಿ ಅಂತ ಹೇಳಿದ್ದೀನಿ ಕೊಟ್ಟಿದ್ದಾರೆ ಅದಾದಮೇಲೆ ಅವರು ತೊಂದರೆ ಆಗಿದೆ ಸಹಾಯ ಮಾಡಿ ಅಂತ ಬಂದರು ನಾನು ಸಹಾಯ ಮಾಡೋಕ್ಕೆ ಭಾಳಷ್ಟು ಪ್ರಯತ್ನಗಳು ಪಟ್ಟಿದ್ದೀವಿ 1 ಕ್ಕೆ 20-30 ಬಾರಿ ಭೇಟಿಯಾಗಿದ್ದೀವಿ ಏನೋ ಫಲಪ್ರದ ಆಗ್ತಾ ಇಲ್ಲ ಏನೋ ಸಿಚುಯೇಷನ್ ಬೇಡ ಆಗ್ತಾ ಇಲ್ಲ ಈಗ ಸಡನ್ನಾಗಿ ಏನೋ ನಾನು ಕೊಡಬೇಕು ಅನ್ನೋ ಥರ ದಾಟಿಯಲ್ಲಿ ಮಾತಾಡ್ತಿದ್ದಾರಲ್ಲ ಇದು ನನಗೆ ಅರ್ಥ ಆಗ್ತಾ ಇಲ್ಲ